ಪ್ರಸಿದ್ಧ ಐಎಂಎ ಜ್ಯುವೆಲರಿ ಶಾಪ್ ಮುಂದೆ ಹೈ ಡ್ರಾಮಾ ನಡೀತಾ ಇದೆ. ಭ್ರಷ್ಟಾಚಾರದಿಂದ ಬೇಸತ್ತ ಐಎಂಎ ಜ್ಯುವೆಲರಿ ಮಾಲೀಕ ಮನ್ಸೂರ್ ಭ್ರಷ್ಟಾಚಾರದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಆಡಿಯೋ ಮಾಡಿದ್ದಾರೆ. ಪೊಲೀಸ್ ಆಯುಕ್ತರಿಗೆ ಆಡಿಯೋ ಕಳುಹಿಸಿದ ಐಎಂಎ ಜ್ಯುವೆಲರಿ ಮಾಲೀಕ, ನನ್ನ ಜೀವನವನ್ನ ಕೊನೆಗೊಳಿಸುತ್ತಿದ್ದೇನೆ ಅಂತ ಆ ಆಡಿಯೋದಲ್ಲಿ ಮಾತನಾಡಿರುವಂಥದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಧಿಕಾರಿಗಳಿಂದ ಭಾರೀ ಕಿರುಕುಳ ಆಗಿದೆ. ಎಸ್, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಧಿಕಾರಿಗಳಿಂದ ಐಎಂಎ ಜ್ಯುವೆಲರಿ ಮಾಲೀಕ ಮನ್ಸೂರ್ಗೆ ಭಾರೀ ಕಿರುಕುಳ ಆಗಿದೆಯಂತೆ. ಸ್ಥಳೀಯ ರಾಜಕಾರಣಿಯಿಂದಲೂ ನನಗೆ ಮೋಸ ಆಗಿದೆ ಅಂತ ಆ ಆಡಿಯೋದಲ್ಲಿ ಹೇಳಿದ್ದಾರೆ. ಶಿವಾಜಿನಗರ ಶಾಸಕ ರೋಷನ್ ಬೇಗ್ ವಿರುದ್ಧವೂ ಕೂಡ ಮನ್ಸೂರ್ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ನನಗೆ ಸುಮಾರು 500 ಕೋಟಿಯ ಆಸ್ತಿ ಇದೆ ಅಂತಲೂ ಕೂಡ ಆಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಐಎಂಎ ಜ್ಯುವೆಲರಿ ಮಾಲೀಕ ಮನ್ಸೂರ್. 30,000 ಕ್ಯಾರೆಟ್ ವಜ್ರ ಹಾಗೂ ಚಿನ್ನಾಭರಣ ಕೂಡ ಇದೆ. ಒಟ್ಟಾರೆ 500 ಕೋಟಿ ಆಸ್ತಿ ಇದೆ ಅನ್ನೋದನ್ನ ಆ ಆಡಿಯೋದಲ್ಲಿ ತಿಳಿಸಿದ್ದಾರೆ. ಎಸ್ಕೇಪ್ ಆಗಿದಾರ ಅದನ್ನ ಗೊತ್ತಮಾಡ್ಕೊಳ್ಬೇಕು ನಾವು ಅಷ್ಟೇ. ಈಗ ಅವರು ಬದುಕಿದಾರೆ ಇಲ್ಲ ಇಲ್ಲ ಅನ್ನೋದು ನಿಮಗೆ ಏನು ಮಾಹಿತಿಗಳಿಲ್ಲ? ಜಲ್ದಿ ಕೇಳಿ, ನಮಗೆ ಮಾಹಿತಿ ಅದಲ್ಲ ಸರ್, ನಮಗೆ ದುಡ್ಡು ಮಾಹಿತಿ ಬೇಡ. ನಾವು ಅವ್ರಿಗೆ ಇದು ಹೇಳ್ತಾ ಇಲ್ಲ, ಈ ಸ್ಪಾಟ್ ನಲ್ಲಿ ನಮಗೆ ದುಡ್ಡು ಕೊಡಿ ಅಂತ ನಾವು ಹೇಳ್ತಾ ಇಲ್ಲ. ನಮಗೆ ಏನು ರೀಸನ್? ಹಿ ಹ್ಯಾಂಗ್ ಆರ್ ಹಿ ಎಸ್ಕೇಪ್, ಅರ್ಥ ಆಯ್ತಾ? ಯಾಕೆಂದರೆ ನಮಗೆ ಇದು ನೋಡಿ, ಎಲ್ಲರೂ ಹೇಳ್ತಾ ಇದ್ದಾರೆ ಹೋಗಿ ಕಂಪ್ಲೇಂಟ್ ಮಾಡಿ ಇದು ಮಾಡಿ ಅದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ದುಡ್ಡು ಇನ್ವೆಸ್ಟ್ ಮಾಡೋ ಟೈಮಲ್ಲಿ, ಶೇರ್ ಹೋಲ್ಡರ್ ಆಗೋ ಟೈಮ್ನಲ್ಲಿ ಯಾವ ಪೊಲೀಸನ್ನು ನಮಗೆ ಶೂಟಿಗೆ ಕೊಟ್ಟಿಲ್ಲ, ಯಾರೂ ನಮಗೆ ಶೂಟಿಗೆ ಕೊಟ್ಟಿಲ್ಲ. ಇಟ್ ಈಸ್ ಅಂಡರ್ ದ ಗೌರ್ಮೆಂಟ್. ರೋಷನ್ ಬೇಗ್ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ, ಅಂಡರ್ ಗೌರ್ಮೆಂಟ್ ಅಂತಲೇ ಅವ್ರು ಹೇಳಿದ್ದಾರೆ ಇವರು. ಸೊ ನಾವು ಅದೆಲ್ಲ ನಮಗೆ ಏನಂದರೆ, ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಮಾಮೂಲಿ ಒಂದು ಪರ್ಸನ್ ಆಗಿದ್ದರೆ ಅವ್ರಿಗೇನು ಅವನೇನಾದರೂ ಹ್ಯಾಂಗ್ ಮಾಡ್ಕೊಂಡ್ರೆ ತಕ್ಷಣವೇ ನೀವು ಪೊಲೀಸ್ ಅವರು ಸ್ಟೆಪ್ ಮಾಡಿ ಕ್ಲೈಮ್ ಮಾಡ್ತೀರಾ? ಇವನು ಇಷ್ಟೊಂದು ಮಾಡ್ಕೊಂಡಿದ್ದಾರೆ, ಟೋಟಲಿ 5 to 6 hours ಆಗಿದೆ. ನಮಗೆ ಏನು ಮಾಹಿತಿ ಇನ್ಫಾರ್ಮೇಶನೇ ಸಿಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ದಟ್ ಇಸ್ ಟ್ರೂ ಆರ್ ಫಾಲ್ಸ್ ನಮಗೆ ಗೊತ್ತಿಲ್ಲ. ನೀವು ಎಷ್ಟು ಹೂಡಿಕೆ ಮಾಡಿದ್ರಿ? ಐ ಮೀನ್ ಹೂಡಿಕೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? 5 lakhs ಮಾಡಿದ್ದೀವಿ. ಅಂದ್ರೆ ನಿಮ್ ದುಡ್ಡು ವಾಪಸ್ ಬರುತ್ತೆ ಅನ್ನುವಂತ ನಂಬಿಕೆ ಇದೆಯಾ? ನಂಬಿಕೆ ಪ್ರಶ್ನೆ ಇಲ್ಲ ಸರ್. ಯಾಕೆ ಅಂದ್ರೆ ಅವ್ರು ಯಾವ ತರ ಹೇಳಿದ್ರು ಕೊಡ್ತೀವಿ ಅಂತ ಹೇಳಿದಾರೆ. ಅದಕ್ಕೆ ಒಂದು ಈ ಮಕ್ಕಳಿಗೆ ಪೀಪಲ್ಸ್ ಏನ್ ಈಗರ್ನೆಸ್ ಇರುತ್ತೆ, ಬಿಡಪ್ಪ. ಸೊ ಸಾಕಷ್ಟು ಜನರು ಹಣ ಪಡ್ಕೊಂಡಿದ್ದಾರೆ. ಕೆಲವರು ಹಣ ಇಲ್ಲದೇ ಇದ್ರು ಕೂಡ ಗೋಲ್ಡ್ ಕೊಡ್ತೀನಿ ಅಂತ ಒಂದಷ್ಟು ಮಾತು ಹೇಳಿದ್ದಾರೆ. ಇಲ್ಲ ಇಲ್ಲ, ನೋ ನೋ, ಅವ್ರ ಆಧಾರ ಹೇಳಿಲ್ಲ. ಅವ್ರೇನ್ ಹೇಳಿದ್ದಾರೆ ಅಂದ್ರೆ, ನಿಮ್ದು ಅಮೌಂಟ್ ತಗೊಂಡು ನಾವು ಇನ್ವೆಸ್ಟ್ ಮಾಡ್ತೀನಿ, ಅದರಲ್ಲಿ ನಾವು ಏನ್ ಪ್ರಾಫಿಟ್ ಇದೆ ಅದರಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಟ್ರಾನ್ಸಾಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದರಿಂದ ನಾವು ಅಂಡರ್ ಗೌರ್ಮೆಂಟ್ ಇದೆ ಪ್ಲಸ್ ಒಂದು ಭರವಸೆ ಇದೆ ಅಂತ ಹೇಳಿಬಿಟ್ಟು ನಾವು ಇದು ಮಾಡಿರೋದು ಅಷ್ಟೇ. ನೋಡಿ, ಆಂಬಿಡೆಂಟ್ ಆಲ ಅದೆಲ್ಲ ಹೋಯ್ತು ನಮಗೆ ಅಷ್ಟು. ಮತ್ತೊಂದು ಆಂಬಿಡೆಂಟ್ ರೀತಿಯ ಒಂದು ದೊಡ್ಡ ವಂಚನೆ ಆಗ್ತಾ ಇದೆ ಹೂಡಿಕೆದಾರರಿಗೆ ಅನ್ನೋದಾದ. ಸರ್, ನೀವು ಎಷ್ಟು ಹೂಡಿಕೆ ಮಾಡಿದಿರಿ, ಏನು ಹೇಳಿದ್ದಾರೆ? ಸರ್, 4 ತಿಂಗಳ ಮುಂಚೆ ನಾನು ಬಂದು ಇಲ್ಲಿ ಆಲ್ಮೋಸ್ಟ್ 4 lakhs ಮಾಡಿದ್ದೀನಿ. ಓಕೆ, ನಮ್ಮ ಫ್ರೆಂಡ್ ಇವರು ಬಂದು 8 ತಿಂಗಳ ಮುಂಚೆ ಇವರು ಮಾಡಿದ್ದಾರೆ, 4 lakhs ಮಾಡಿದ್ದಾರೆ. ಇದುವರೆಗೂ ನಮಗೆ ಪ್ರಾಫಿಟ್ ಇದು. ಸೊ ರಿಜಿಸ್ಟರ್ ಆಗಿರೋ ಗೌರ್ಮೆಂಟ್ ಅಲ್ಲಿ ಗೌರ್ಮೆಂಟ್ ಕ್ರೆಡಿಟ್ ಸೊಸೈಟಿ ಅಂತ ಒಂದು ಸ್ಕೀಮ್ ಅನ್ನು ಮಾಡ್ಕೊಂಡಿರೋದು. ಇದ್ರ ಪ್ರಕಾರ ಏನಾಗುತ್ತೆ, ನಾವು ಎಷ್ಟು ಇದರಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ, ಅದರಲ್ಲಿ ಸಪೋಸ್ ನಾವು 1 lakh ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಇಷ್ಟು ತಕ್ಕ ಪ್ರಾಫಿಟ್ ಬರುತ್ತೆ, ಆ ಪ್ರಾಫಿಟಲ್ಲಿ ನಮಗೆ ಶೇರ್ ಅನ್ನು ಕಳಿಸ್ಕೊಡ್ತಾರೆ. ಇದುವರೆಗೂ ಒಂದು ಪ್ರಾಫಿಟನ್ನು 3 ತಿಂಗಳಿಂದ ಬಂದಿಲ್ಲ, ಇವಾಗ ಕಳಿಸ್ಕೊಡ್ತೀವಿ, ನೆಕ್ಸ್ಟ್ ಟೈಮ್ ಕಳಿಸ್ಕೊಡ್ತೀವಿ ಅಂತ. ನಾನು ಲಾಸ್ಟ್ ಟೈಮ್ 4 ದಿನ ಮುಂಚೆ ಈದ್ ಮುಂಚೆ ಒಂದು 2 ದಿನ ಬಂದು ನಾನು ಮಾತಾಡಿದೆ ಅಡ್ವೈಸರ್ಸ್ ಏನು ಹೇಳಿದ್ರು ನನಗೆ, ಇವ್ರ ಮೇಲೆ ನಂಬಿಕೆ ಏನಿಲ್ಲ ನಮಗೆ. ಅಮೆಡೆಂಟ್ ಅವರು ಎಲ್ಲ ಬೇಲ್ ತಗೊಂಡು 3 ವರ್ಷದಿಂದ ಏನು 1 ರೂಪಾಯಿ ಕೊಡ್ತಾ ಇಲ್ವಲ್ಲ, ಓಡಾಡ್ತಾ ಇದ್ದಾರೆ. ಎಲ್ಲ ಬಡವರು ಪಾತ್ರೆ ತೊಳೆಯೋರು ಎಲ್ಲ ದುಡ್ಡು ಹಾಕಿದ್ದಾರೆ, ಏನು ಕೊಡ್ತಾ ಇದ್ದಾರೆ ನೀವು? ಬರೀ ಗೌರ್ಮೆಂಟ್ ಕೊಡ್ತೀವಿ ಕೊಡ್ತೀವಿ, ಏನು ಗ್ಯಾರಂಟಿ? ವಿ ಡೋಂಟ್ ಹ್ಯಾವ್ ಎನಿ ಗ್ಯಾರಂಟಿ ಅಟ್ ಆಲ್. ನಮ್ಗೆ ಕಾನೂನು ಬೇಕು ಸರ್. ಈ ಪಾಲಿಟಿಷಿಯರ್ ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಇವರಿಗೆಲ್ಲ ನಮ್ಗೆ ಎಲ್ಲ ನಂಬಿಕೆನೆ ಇಲ್ಲ. ಆಡಿಯೋದಲ್ಲಿ ರೋಷನ್ ಬೇಗ್ ಅವರಿಗೆ 400 ಕೋಟಿ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನ ಹೇಳ್ತಾರೆ, ವಾಪಸ್ ಬಂದಿಲ್ಲ. ಇವ್ರಿಗೆ ಒಬ್ಬ ಕಳ್ಳನ್ಗೆ ಬಿಡ್ಬೇಕಂದ್ರೆ ಬೇಲ್ ಸಿಗ್ತದೆ, ಇಲ್ಲಿ ದುಡ್ಡು ಹಾಳ್ ಮಾಡ್ಬೇಕಂದ್ರೆ ಎಲ್ಲ ಸಿಗ್ತದೆ ಅವ್ನಿಗೆ ಕಾನೂನು. ಬಡವ್ರ ಕಾನೂನ್ಗೆ ಯಾರಿಲ್ಲ ಇಲ್ಲಿ, ಬಡವ್ರಿಗೆ ನೋಡೋರು ದೇವ್ರ ಬಿಟ್ಟರೆ ಯಾರಿಲ್ಲ ಇಲ್ಲಿ ಕಾನೂನಲ್ಲಿ. ಬರೀ ಬರ್ತದೆ ಏನು ಗ್ಯಾರಂಟಿ ಇದೆ? ಇದು ಬಡವ್ರ ಮಕ್ಳಿಗೆಲ್ಲ ಇಕ್ಕೊಂಡು ಬೆಳಗಿಂದ ಪಾತ್ರೆ ಚಪ್ಪಲಿ ಮಾರೋರು ಚಪ್ಪಲಿ ನೋಡ್ಕೊರೋ ಇನ್ವೆಸ್ಟ್ ಮಾಡಿದಾರೆ, 50,000 1 lakh ಕೊಡ್ತಾ ಇದ್ದೀರಾ? ಏನಿಲ್ಲ, ಏನಂದ್ರೆ ಒಂದು ನಂಬಿಕೆ ಕೊಡ್ತೀವಿ, ಗ್ಯಾರಂಟಿ ಅಂದಿದ್ದಕ್ಕೆ ನಾವು ಬಿಟ್ಟಿದ್ದೀವಿ. ಸಾಕಷ್ಟು ಜನ ಬಡವರು ದುಡ್ದಂತ ಹಣವನ್ನ ಅಂದ್ರೆ ಬೇರೆ ಬೇರೆ ರೀತಿ ದುಡ್ದಂತ ಹಣವನ್ನ ಅಲ್ಲಿ ಹೂಡಿಕೆ ಮಾಡಿದ್ದಾರೆ, ಆದ್ರೆ ಆ ಹಣ ನಮಗೆ ವಾಪಸ್ ಬರುತ್ತೆ ಅನ್ನುವಂತ ನಂಬಿಕೆ ಇಲ್ಲ. ಆ ಹಣ ನಮಗೆ ವಾಪಸ್ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಬೆಂಗಳೂರು.
ಎಸ್ ಸುಮಾರು 50,000 5 ಲಕ್ಷ 10 ಲಕ್ಷ ವರೆಗೂ ಕೂಡ ಇನ್ವೆಸ್ಟ್ ಮಾಡಿದಂಥವ್ರು ಇದ್ದಾರೆ. ಈಗ ಕಂಗಾಲಾಗಿದ್ದಾರೆ. IMA ಮಾಲೀಕ ಎಲ್ಲಿ ಹೋಗಿದ್ದಾರೆ? ಆ ಜ್ಯುವೆಲರಿ ಮಾಲೀಕ ಕಳೆದ 3 ದಿನಗಳಿಂದಲೂ ಕೂಡ ಆತನ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ ಅನ್ನುವಂಥದ್ದು ಸಹಜವಾಗಿ ಅವ್ರಿಗೆ ಆತಂಕ ಇರುವಂಥದ್ದು. ಈಗ ಪೊಲೀಸರು ಯಾವ ಕ್ರಮಕ್ಕೆ ಮುಂದಾಗಿದ್ದಾರೆ? ಅಲ್ಲಿನ 100,000 ಜನ ಅಲ್ಲಿ ಇನ್ವೆಸ್ಟ್ ಮಾಡಿದಂಥವ್ರು ಕೂಡ ಇದ್ದಾರೆ. ಸೊ ಅವರ ಮುಂದಿನ ನಿಲುವು ಏನಾಗಿರುತ್ತಂತೆ? ರಮೇಶ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಿನ ಪ್ರಸಿದ್ಧ IMA ಜ್ಯುವೆಲರಿ ಶಾಪ್ ಮುಂದೆ ದೊಡ್ಡ ಹೈಡ್ರಾಮಾವೇ ನಡೀತಾ ಇರುವಂತದ್ದು. ಪ್ರತಿಷ್ಠಿತ ಹೆಸರಾಂತ ಆಭರಣ ಮಳಿಗೆ ಮಾಲೀಕರಾದಂತಹ ಮೊಹಮ್ಮದ್ ಮನ್ಸೂರ್ ಖಾನ್ ಈಗ ನಾಪತ್ತೆಯಾಗಿದ್ದು, ಮಳಿಗೆಯ 2 ಶಾಖೆಗಳಿರುವಂತಹ ಜಯನಗರ ಹಾಗೂ ಶಿವಾಜಿನಗರದಲ್ಲಿ ಹೂಡಿಕೆ ಮಾಡಿರುವವರು ಇದೀಗ ಆತಂಕಕ್ಕೆ ಒಳಗಾಗಿದ್ದಾರೆ. ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಇಡೀ ನೂಕು ನುಗ್ಲಾಗ್ತಾ ಇದೆ ಮಹಿಳೆಯರಿರೋದ್ರಿಂದ. ಆ ಮಹಿಳೆಯರನ್ನ ಪೊಲೀಸರು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಂಥದ್ದು ಅವರಿಗೆ ನಾವೀಗ ಸಣ್ಣ ನೋಡ್ತಾ ಇದ್ವಿ. ಲಾಠಿ ಚಾರ್ಜ್ ಕೂಡ ನಡೀತಾ ಇದೆ. ಇಲ್ಲಿರೋ ಜನರನ್ನ ಚದುರಿಸುವ ಸಲುವಾಗಿ ಪೊಲೀಸರು ಲಾಠಿ ಚಾರ್ಜನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಎಷ್ಟೇ ಮನವಿಯನ್ನು ಮಾಡಿಕೊಂಡ್ರು ಕೂಡ ಅಲ್ಲಿನ ಜನರು ಯಾವಾಗ ಅಲ್ಲಿಂದ ಹೊರಡೋದಿಲ್ಲ. ಹೊರಡುವಂಥ ಅಲ್ಲಿಂದ ಕದಲಿಸುವಂಥ ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರ ಲಾಠಿ ಚಾರ್ಜ್ ಮಾಡಿ ಇಲ್ಲಿ ಜನರನ್ನ ಬಹುಶಃ ವಿನಿ ವಿಂಕ್ ಹಗರಣ ಆದ ನಂತರ ಕರ್ನಾಟಕ ಕೇಳುತ್ತಿರುವ ಅತಿ ದೊಡ್ಡ ಮೊತ್ತದ ಒಂದು ಹಗರಣ ಇದಾಗಬಹುದು. ಅಷ್ಟು ದೊಡ್ಡ ಒಂದು ಹಗರಣವನ್ನ ನಾವು IMA ಜ್ಯುವೆಲರ್ಸ್ ಕಡೆಯಿಂದ ಕೇಳ್ತಾ ಇದ್ದೀವಿ. ವೀಕ್ಷಕರೇ, ನೀವೇನ್ ನೋಡ್ತಾ ಇದ್ದೀರಾ? ಬಹುಶಃ ಕರ್ನಾಟಕದ ಅತಿ ದೊಡ್ಡ ವಂಚನೆಯ ಒಂದು ವಿಷಯ ನೀವು ನೋಡ್ತಾ ಇದ್ದೀರಿ ಅಂತ ಕಾಣಿಸ್ತಾ ಇದೆ ನನಗೆ. IMA ಜ್ಯುವೆಲರಿ ಮುಂದೆ ಹಣ ಕಳೆದುಕೊಂಡಿರುವ ಅಷ್ಟು ಜನ ಬಂದು ಕಣ್ಣೀರು ಹಾಕ್ತಾ ಇದ್ದಾರೆ. ಒಬ್ರಲ್ಲ ಇಬ್ರಲ್ಲ, ಆಗಲೇ ಶಾಹಿದ್ ಮಾತನಾಡ್ತಾ ಇದ್ರು, 5,000 ಜನ ಸೇರಿದೀವಿ ಸರ್ ನಾವಿಲ್ಲಿ ಈ IMA ಜ್ಯುವೆಲರ್ಸ್ ನಲ್ಲಿ. 1,17,000 ಜನ ಮೆಂಬರ್ಸ್ ಇದ್ದಾರೆ ಸ್ವಾಮಿ. ಒಬ್ಬ ಲೇಡಿನ ಕೇಳಿದ್ರೆ ಹೇಳ್ತಾರೆ, 5 ಲಕ್ಷ ಹಾಕಿದ್ದೆ ಸ್ವಾಮಿ. ಶಾಹಿದ್, ನೀವೆಷ್ಟ್ರಿ ಹಾಕಿದ್ರಿ ಸ್ವಾಮಿ? 15 ಲಕ್ಷ ಹಾಕಿದ್ದೆ ಸ್ವಾಮಿ. 3% ನಮಗೆ ಹಣ ಕೊಡ್ತಾ ಇದ್ರಿ ಲಾಭಾಂಶದಲ್ಲಿ ಅಂತ ಅವ್ರು ಮಾತನಾಡ್ತಾರೆ. ಇದು ಲಕ್ಷ ಕೋಟಿಗಳನ್ನ ಮೀರೋ ಹಗರಣನ ಇದು. ನಮ್ಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಯಾರ್ಯಾರು ಎಷ್ಟೆಷ್ಟು ಹಣ ಹಾಕಿದ್ದಾರೆ ಇನ್ನು ಕೂಡ ಗೊತ್ತಾಗ್ತಾ ಇಲ್ಲ ನಮ್ಗೆ. ಒಂದು ಅಂದಾಜು ಮಾಡಿಕೊಂಡ್ರೇನೆ 10,000 ಕೋಟಿಯನ್ನ ಮೀರಿಸಿಬಿಡುತ್ತೆ ಈ ಒಂದು ಹಗರಣ. ಹೇಳ್ತಾ ಇರೋದು 500 ಕೋಟಿ ಆಸ್ತಿ ಇದೆ, ಮಾರುಬಿಡಿ ಹಂಚಿಬಿಡಿ ಅಂತ ಮಾತನಾಡ್ತಾ ಇದ್ದಾರೆ. आज सुबह से हम जिन लोगों को समझा रहे थे, कुछ लोग समझ गए और कुछ लोग गए, अब नए लोग भी आ रहे हैं. देखो आगे क्या होगा कि आपका सब सारा कंप्लेंट्स पूरा रजिस्टर किया जाएगा. ऑलरेडी केस एक कल शाम को रजिस्टर किया है, कोई खालिद करके किसी ने कंप्लेंट दिया, उसके ऊपर एक केस रजिस्टर हुआ आपका. सब लोगों का जब पता चलेगा तो तब चल के पता होगा कि कितना पैसा गया है, किसको कितना मिलना है. ठीक है, अब आप सब लोगों को तो भरोसा है या आपका तो मांग यही है कि आपको पैसा मिले. अरे पैसा मिले तो आपको कैसे, किस हिसाब से मिले आपको, समझ रहे हो? तो हिसाब तो आपने जितना इन्वेस्टमेंट किया उसके हिसाब से तो हिसाब मिलेगा वो. ठीक है, इसलिए आप प्लीज उसके सामने, जो कामत होटल के सामने, सुनिए, कामत होटल के सामने आप कोई भी बात मत कीजिए, मेरी बात सुनिए, फिर बाद में बात करेंगे. कामत होटल के सामने चर्च है, वहाँ पर जाके आप कंप्लेंट दीजिए. एक अगर आपके पास डॉक्यूमेंट आज नहीं है तो डॉक्यूमेंट लेके आइए और बाद में कंप्लेंट दीजिए. ठीक है, बिना डॉक्यूमेंट का अगर देंगे तो बहुत सारे फर्जी लोग इसमें आएंगे. अरे यहाँ पे फालतू बात बंद कर दो भाई, सुनो तो, बाद में आपको पता भी नहीं चलेगा क्या चल रहा है करके. ठीक है, सुनो, और यहाँ पे कुछ लोग क्या बोल रहे हैं कि आप पुलिस वाले इसको प्रोटेक्शन क्यों दे रहे हैं. देखो, हम प्रोटेक्शन इनको नहीं दे रहे, हम आपकी अमानत को ही प्रोटेक्शन दे रहे हैं यहाँ से लेके. ठीक है,
आज अगर हम नहीं रहते आप लोग अंदर जाके अगर लेंगे कुछ तो सिर्फ आगे वाले जो 10-20 लोग हैं उनको मिलेगा चीज, बाकी पीछे वाला किसी को नहीं मिलेगा, समझ रहे हो? जो लीगली होना चाहिए वही हमको और आपको सब लोगों को एक ही ऑप्शन है, समझ रहे हैं? और ये जो बात आप बोल रहे हैं कि वो आना चाहिए ये आना चाहिए, देखो भाई ऐसा नहीं होता, आपने कभी नहीं देखा होगा, हम लोग आना ही है, हम आए हैं, आप में से कुछ लोग आ सकते हैं हमारे साथ, फिर बाद में आगे चल के कर देंगे ना, सब कुछ चीज़ होगा। यहाँ पे बैठ के अल्लाह करने से बस यही होगा कि आप जो जेन्युइन वाले लोग रह जाएंगे और बाकी लोग जाके वहाँ पे जाके रजिस्टर करवा के रखेंगे, आज नहीं तो कल यही करना है। जिनको बात समझ गई, आप छोटे छोटे बच्चों को लेके आए, बहुत सारे लेडीज भी लेके आए हैं यहाँ पे, आप जाइए वहाँ पे जाके कंप्लेंट दीजिए, ठीक है? बाद में जाइए, आप यहाँ पे कितना भी दिन या कितना भी टाइम रहेंगे तो आपस में और आप में हमारा और आपका ही प्रॉब्लम होगा, समझ रहे हो? बट इस सॉल्यूशन का सुनो देखिए, देखो ये आए वो आए हम उनको नहीं बोल सकते, ठीक है? सुनो, अगर वो आना चाहे, कोई भी आना चाहे तो आते थे और बात करते थे, ठीक है? अभी फिलहाल कोई अवेलेबल नहीं होगा, कोई और काम में होगा, जो कुछ भी होगा, ठीक है? बट ये जो आपका डिमांड ऐसे हुए तो ये हम जाएंगे वैसे हुए समझे, ये अनरीजनेबल है मेरे हिसाब से। हाँ सुनिए हाँ हाँ, और एक सुनिए, और एक चीज जो बहुत सारे लोग बोल रहे हैं कि वो मंसूर भाई गुजर गए करके ऐसा किसी का बोलना है, देखो उसके बारे में कोई क्लैरिटी नहीं है अभी तक गाड़ी भी नहीं मिला, ठीक है? तो उसके बारे में कुछ क्लैरिटी नहीं है, इसलिए अफवाह विफा, कोई बोला कि बोरिंग हॉस्पिटल में है, कोई बोला वहाँ पे है, कहीं पे नहीं है, ठीक है? अगर होते, अभी तो कुछ लोग बोल रहे थे कि कोई मीडिया सेंटर में वहाँ बैठे हैं करके, अगर वो यहाँ पे होते तो हमें सबसे पहले मालूम होता उस चीज़ के बारे में, ठीक है? हम लोग पूरी कोशिश कर रहे हैं, भरोसा कीजिए, आपके पास कोई चॉइस नहीं है और हम आपको धोखा देने वाले लोग हैं नहीं, ये पक्का है, छोड़ो आप, आपको भरोसा नहीं है तो मत कीजिए, बाकी लोग जो कर रहे हैं उनको करने दीजिए, ओके? तो फिर आप यहाँ पे खड़े रह के फायदा नहीं है करके आपको बोल रहा हूँ मैं, आप समझ रहे हैं आप बात? आपने इन्वेस्टमेंट किए हैं, आपने अगर इन्वेस्टमेंट किया है तो इन्वेस्टमेंट का प्रूफ लेके जाके स्टेशन में दीजिए, याद रखिए मैं ये जो बोल रहा हूँ यही बात, अगर आज नहीं करेंगे तो कल यही काम करेंगे वो आप, बट करेंगे पूरा दिन यहाँ पे बैठ के बच्चों को लेडीज को सब लोगों को तंग करके, फिर बाद में कल को चल के यही करेंगे, जितना जल्दी करेंगे उतना जल्दी वो पूरा डॉक्यूमेंट्स अपडेशन भी होगा, समझ रहे हो? मानो अच्छी तरह से अगर सोचोगे तो बोल सकता हूँ, क्या बोले आप? देखो सुनो मुझे जो बोलना है मैंने बोला है, अगर आप मानना चाहते हैं इस चीज को तो मानिए, अगर नहीं मानना चाहते तो मेरे हिसाब से आप कल को मान ही लेंगे इस चीज को, मैं समझा रहा हूँ बात को ढंग से, ठीक है? नहीं यार मैं बोला, सुनिए इतना सब मीडिया वाले को रख के मैं आपका क्वेश्चन आंसर सेशन का बात नहीं कर सकता, ठीक है? थोड़े लोगों को डॉक्यूमेंट नहीं दिया है सर, इन्होंने सर 2-3 महीने पहले जो डाला है वो डॉक्यूमेंट सही है भाई, वो भी तुम्हारी इसे ऑफिस का होता भाई, पोस्ट ऑफिस से नहीं ये होता है, उसे क्या भी नहीं मिलता है। अच्छा सुनिए, मैंने यहाँ पे एक जेन्युइन डाउट पूछा है, ये 2-3 महीने से अगर समझो इतने इस बीच में अगर कुछ लोगों ने डिपॉजिट किया है तो उनके पास डॉक्यूमेंट नहीं है बट चलान है करके बोल रहे थे, अगर चलान भी है तो चलेगा, एक डॉक्यूमेंट तो रहने दो, आपने डाला है पैसा करके, समझ रहे हो? आपका जो है सुनिए, आपका जो ऑथेंटिक डॉक्यूमेंट है उसके हिसाब से कीजिए, समझो पहली बार जब गए और मैसेज के लिए ना किया गया है कुछ प्रॉब्लम नहीं है आपको, शायद कल होगा बट होगा, ये कुछ एक दिन में खत्म होने वाला चीज है क्या? अभी आप जाएंगे तो तुरंत सब कुछ, आधे से ज्यादा लोगों के पास तो डॉक्यूमेंट्स भी नहीं है, अभी आप लाने जाएंगे, लाइए तब तक आपका हम तब तक देखेंगे कि मैसेज का सिस्टम है क्या, चलान का सिस्टम है क्या है करके देखेंगे, जो कुछ भी आप लोग देंगे कंप्लेंट हर एक का लिया जाएगा, किसी को वापस नहीं भेजा जाएगा बिना कंप्लीट बिना प्रूफ का, बस है आप, मैं यहाँ पे आपका उत्तर देने के लिए नहीं आया हूँ, ठीक है? डोंट एक्ट स्मार्ट,
Okay, you're acting sir, after taking a complaint, you will be taking action for that person. Hi, that is what we are supposed to do. Whatever legally we are supposed to do, we will do that. समझ रहे हो? वहाँ से बात करना आसान है, ठीक है? आप आइए, आपको अगर कुछ डाउट है तो फिर बात कीजिए बाद में, ठीक है? आई कैन टॉक इन फ्रंट ऑफ ऑल लेडीज, ओके? प्रोवोक करना इजी है, समझ रहे हो? ಇದು ಡಿಸಿಪಿ ರಾಹುಲ್ ಕುಮಾರ್ ಅವರ ಮಾತುಗಳು. ತುಂಬಾ ತುಂಬಾ ತಾಳ್ಮೆಯಿಂದ ಎಲ್ಲರಿಗೂ ಮನವರಿಕೆ ಆಗುವ ರೀತಿಯಲ್ಲಿ, ಯಾವುದೇ ಗಲಾಟೆಗಳಿಗೆ ಘರ್ಷಣೆಗಳಿಗೆ ಅವಕಾಶ ಕೊಡದ ರೀತಿಯಲ್ಲಿ ತುಂಬಾ ತಾಳ್ಮೆಯಿಂದ ಸಹನೆಯಿಂದ ಡಿಸಿಪಿ ರಾಹುಲ್ ಕುಮಾರ್ ಅವರು ಅವರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಕುಮಾರ್ ಅವರು ಹೇಳಿದ್ದಿಷ್ಟೇ ನೋಡಿ, ಯಾರೆಲ್ಲ ಬಂದಿದ್ದೀರೋ ಇಲ್ಲಿ, ಹೆಂಗಸರು ಬಂದಿದ್ದೀರಿ, ಮಕ್ಕಳು ಕರ್ಕೊಂಡು ಬಂದಿದ್ದೀರಿ, ಕಳೆದ 2 ದಿನಗಳಿಂದ ನಡೀತಾ ಬರ್ತಾ ಇದೆ ಇದು, ಇದು ಬೇಡ. ಯಾರ್ಯಾರು ಇಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿದ್ರೋ ಅವರೆಲ್ಲರೂ ಕೂಡ ದಯವಿಟ್ಟು ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ, ನೀವು ಯಾರನ್ನು ಕೂಡ ನಾವು ವಾಪಸ್ ಕಳಿಸಲ್ಲ. ಇಲ್ಲಿ ಬಂದು ಪ್ರತಿಭಟನೆ ಮಾಡೋದ್ರಿಂದ, ಗಲಾಟೆ ಮಾಡಿಕೊಳ್ಳೋದ್ರಿಂದ, ನಾವು ನೀವು ಸಂಘರ್ಷಕ್ಕೆ ಬೀಳೋದ್ರಿಂದ ಈ ಸಮಸ್ಯೆ ಬಗೆಹರಿಯಲ್ಲ. ನಾವು ಮನ್ಸೂರ್ ಖಾನ್ಗೆ ಸೆಕ್ಯೂರಿಟಿ ಕೊಡಲಿಕ್ಕೆ ಇಲ್ಲಿಗೆ ಬಂದಿಲ್ಲ, ನಿಮ್ಮ ಸೆಕ್ಯೂರಿಟಿಗೋಸ್ಕರನೇ ನಾವಿಲ್ಲಿ ಬಂದಿರೋದು. ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾವು ಮನ್ಸೂರ್ ಖಾನ್ ರಕ್ಷಣೆ ಇಲ್ಲಿ ಮಾಡ್ತಾ ಇಲ್ಲ, ನಿಮ್ಮ ರಕ್ಷಣೆಗೋಸ್ಕರ ಬಂದಿದ್ದೀವಿ. ಯಾವುದೇ ಡಾಕ್ಯುಮೆಂಟ್ ಇದ್ರೂ ಕೂಡ ಡಾಕ್ಯುಮೆಂಟ್ ಹಿಡ್ಕೊಂಡು ಬಂದು ನೀವು ಕಂಪ್ಲೇಂಟ್ ಅನ್ನ ಕೊಡಬಹುದಾಗುತ್ತೆ. ಸ್ವಾಮಿ, ನಮ್ಮ ಪ್ರಶ್ನೆ ಅದಲ್ಲ, 3 ತಿಂಗಳಿಂದ ನಮ್ಗೆ ಡಾಕ್ಯುಮೆಂಟ್ಸೇ ಕೊಟ್ಟಿಲ್ಲ ಈ ಮನುಷ್ಯ, ಹಣ ಹಾಕ್ಬಿಟ್ಟಿದ್ದೀವಿ, ತೊಂದರೆ ಇಲ್ಲ, ಚಲನಿದ್ರೂ ಸಾಕು, ಒಂದು ಮೆಸೇಜ್ ಬಂದಿದ್ರೂ ಸಾಕು ನಿಮಗೆ, ಅದನ್ನು ನಾನು ಸ್ವೀಕರಿಸ್ತೀನಿ, ಗಾಬರಿ ಆಗಬೇಡಿ, ಇಲ್ಲಿ ಕುಳಿತುಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಅಂತ ಹೇಳಿ ತುಂಬ ಒಳ್ಳೆ ಶಬ್ದಗಳಲ್ಲಿ ಡಿಸಿಪಿ ರಾಹುಲ್ ಕುಮಾರ್ ಅವರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ.